ಕೋಟೆನಾಡು ಚಿತ್ರದುರ್ಗಕ್ಕೆ ನ್ಯೂಸ್ ಏಟಿನ್ನ ಚುನಾವಣಾ ಚಕ್ರ ವಿಶೇಷ ವಾಹನ ಆಗಮಿಸಿದೆ. ಇದು ನಾವೀಗ ಹಿರಿಯೂರು ಕ್ಷೇತ್ರದಲ್ಲಿದ್ದೀವಿ. ಇಲ್ಲಿ ಸುಮಾರು ಎಲ್ಲ ಪಕ್ಷದ ಜನರು, ಸಾರ್ವಜನಿಕರು, ಹೋರಾಟಗಾರರು ಕೂಡ ಎಲ್ಲ ಸೇರಿದ್ದಾರೆ. ಅವರು ಈ ನಮ್ಮ ವಾಹನದ ಮುಂದೆ ಏನು ಮೈಕ್ ಇದೆ, ಈ ಮೈಕನ್ನು ಹಿಡಿದು ಅವರ ಅಭಿಪ್ರಾಯವನ್ನು ಹೇಳಲಿಕ್ಕೆ ಎಲ್ಲರೂ ಕೂಡ ಕಾತರರಾಗಿದ್ದಾರೆ. ಇಲ್ಲಿಯ ಸಮಸ್ಯೆಗಳೇನನ್ನೋದನ್ನು ಕೂಡ ಇಲ್ಲಿ ಕಟ್ಕೊಡ್ತಾರೆ. ಮುಂಬರುವಂಥ ಚುನಾವಣೆಯಲ್ಲಿ ಯಾರು ಯಾವ ಪಕ್ಷವನ್ನು ಬಲಪಡಿಸ್ತಾರೆ, ಯಾವ ಪಕ್ಷಕ್ಕೆ ಅವರು ಸ್ಟ್ರೆಂತನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ನಿರ್ಧಾರವನ್ನು ಮಾಡುವಂಥ ಸಂದರ್ಭ ಇದು. ಈ ಸಂದರ್ಭದಲ್ಲಿ ಜನರು ಏನು ಹೇಳ್ತಾರೆ ಕೇಳೋಣ, ಬನ್ನಿ. ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸರ್, ಈ ಸಲ ಕ್ಷೇತ್ರದಲ್ಲಿ ನಾವು ತಾಲೂಕಿನಾದ್ಯಂತ ಅಡ್ಡಾಡಿದ್ದೀವಿ. ಅಡ್ಡಾಡಿದಂಥ ಸಂದರ್ಭದಲ್ಲಿ ಈ ಭ್ರಷ್ಟ ಬಿಜೆಪಿ ಸರ್ಕಾರದ, ರಾಜ್ಯ ಸರ್ಕಾರದ ವಿರುದ್ಧ ಜನ ಭ್ರಮನಿರಸನಗೊಂಡಿದ್ದಾರೆ. ಸುಮಾರು ಬಡವರು, ದೀನ ದಲಿತರು, ಎಸ್ಸಿ ಎಸ್ಟಿಗಳು ಏನಿದ್ದಾರೆ ಅವರಿಗೆ ಯಾವುದೇ ಕಾರ್ಯಕ್ರಮಗಳ ಬಿಜೆಪಿ ಸರ್ಕಾರ ಕೊಟ್ಟಿಲ್ಲ ಎಂಬ ಭಾವನೆ ಇರೋದ್ರಿಂದ ಈ ಕ್ಷೇತ್ರದಲ್ಲಿ ಯಾವ ಹಳ್ಳಿಗಳಿಗೂ ಹೋದ್ರೂ ಸಮೇತನ, ಯಾವ ಗಲ್ಲಿಗಳಿಗೆ ಹೋದ್ರೂ ಸಮೇತನ ಒಬ್ಬ ಧೀಮಂತ ಸರ್ವ ಜನಾಂಗಕ್ಕೂ ದುಡಿಯುವಂತ ನಾಯಕನನ್ನು ಕಳ್ಕೊಂಡಿದೀವಿ ಎಂಬ ಭಾವನೆ ಈ ತಾಲೂಕಿನಲ್ಲಿ ಎಲ್ಲಾ ಜನಗಳಿಗೂ ಕೂಡ, ಎಲ್ಲಾ ಪ್ರಜೆಗಳು ಕೂಡ ಇದೆ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತೇನೆ. ಆದ್ರಿಂದ ಈ ಬಾರಿ 100ಕ್ಕೆ 100ರಷ್ಟು ಡಿ ಸುಧಾಕರ್ ಅವರು ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲುವುದು ಸತ್ಯ ಅಂತೇಳಿ ಹೇಳಕ್ ಬಯಸ್ತಾ ಇದ್ದೇನೆ. ಅಂಬೇಡ್ಕರ್ ಸೇನೆ ತಾಲೂಕು ಅಧ್ಯಕ್ಷ ಮಲ್ಲಿಕಾರ್ಜುನ್ ಮಾತಾಡ್ತಿರೋದು. ಇಲ್ಲಿ ಏನಂದ್ರೆ JDS ಅವರು ಬಂದಿದ್ದಾರೆ, ಕಾಂಗ್ರೆಸ್ ಅವರು ಬಂದಿದ್ದಾರೆ, ಬಿಜೆಪಿ ಅವರು ಬಂದಿದ್ದಾರೆ. ಇವ್ರ ಸಮಿಶ್ರನೇ ಅಲ್ಲ, ಜನಗಳ ಮಧ್ಯೆ ಹೋಗ್ಬೇಕು. 10 ವರ್ಷ ಸುಧಾಕರ್ ಏನ್ ಕೆಲಸ ಮಾಡಿದಾನೆ, ಪೂರ್ಣಿಮಾಕರ್ ಏನ್ ಕೆಲಸ ಮಾಡಿದಾರಂತ ಜನಗಳ ಮಧ್ಯೆ ಹೋಗಿ ನೀವು ಕೇಳಬೇಕು. ಇಲ್ಲೇನು ಅಂದ್ರೆ JDS ಅವರು ಬಂದಿದ್ದಾರೆ, ಅವ್ರ ಪಕ್ಷ ಪರ ಅವ್ರು ಮಾತಾಡ್ತಾರೆ. ಬಿಜೆಪಿ ಅವರು ಬಂದಿದ್ದಾರೆ, ಅವ್ರ ಪಕ್ಷ ಪರ ಅವ್ರು ಮಾತಾಡ್ತಾರೆ. ಕಾಂಗ್ರೆಸ್ ಬಂದಿದ್ದಾರೆ, ಅವ್ರ ಪಾರ್ಟಿಗೆ ಅವ್ರು ಮಾತಾಡ್ತಾರೆ. ಕೆಲಸ ಯಾವ್ದಾಗಿದೆ, ಜನಗಳ ಮಧ್ಯೆ ಹೋಗ್ಬೇಕು, ನೀವು ಕೇಳಬೇಕು. ಪೂರ್ಣಿಮಕ್ಕರು 5 ವರ್ಷದಿಂದ ಬಹಳ ಕೆಲಸ ಮಾಡಿದ್ದಾರೆ. ಮತ್ತೊಮ್ಮೆ ಪೂರ್ಣಿಮಕ್ಕರೇ ಇಲ್ಲಿ ಗೆಲ್ಲುತ್ತೆ ಅಂತ ಇಲ್ಲಿ ಜನಗಳ ಅಭಿಪ್ರಾಯ. ಈ ರಾಜ್ಯದ ಬಿಜೆಪಿ ಸರ್ಕಾರ 40% ಸರ್ಕಾರ ಅಂತೇಳಿ ಇಡೀ ದೇಶದಾಗನೆ ಜಗತ್ ಜಾಹೀರ್ ಆಗಿತ್ತು. 40% ಕಮಿಷನ್ ಕೊಡದಲೇ ಎಷ್ಟೋ ಗುತ್ತಿಗೆದಾರರು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಈ ರಾಜ್ಯದ ಪ್ರಭಾವಿ ಮಂತ್ರಿ ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಜನಪರ ಆಡಳಿತ ಬರಬೇಕಾಗಿತ್ತು. ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಒಂದು ಹಿರಿಯೂರು ತಾಲೂಕು ಅಭಿವೃದ್ಧಿ ಆಗುತ್ತೆ ಅಂತೇಳಿ. ಆದ್ರೆ ಬಿಜೆಪಿ ಸರ್ಕಾರ ಬರೇ ಸುಳ್ಳು ಭರವಸೆ ಕೊಡೋದ್ರ ಮುಖಾಂತರ ರೈತರು ಬೆನ್ಮೂಳೆ ಮುರಿದಿದ್ರು. ಇವತ್ತು ರೈತ ವಿರೋಧಿ ಕಾನೂನುಗಳ ಜಾರಿಗೆ ತರೋದ್ರ ಮುಖಾಂತರ ಇವತ್ತು ರೈತರು ಬೆನ್ಮೂಳೆ ಮುರಿದಿದ್ರು. ವಿದ್ಯುತ್ ಖಾಸಗೀಕರಣ ಮಾಡೋದ್ರ ಮುಖಾಂತರ ಇವತ್ತು ರೈತರು ಬೆನ್ಮೂಳೆ ಮುರಿದಿದ್ರು. ಇವತ್ತು ಏನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತ ಕನಿಷ್ಠ ಬೆಂಬಲ ಬೆಲೆ, ಅದಕ್ಕೆ ಕಾನೂನು ರೂಪಿಸಕ್ಕೆ ಇದುವರೆಗೂ ಆಗಿಲ್ಲ. ಸುಮಾರು 4 ವರ್ಷದಿಂದ ಇವತ್ತು ನನ್ನ ಮನೆ ಎದುರಿಗೆ ರಸ್ತೆ ಅಗಲೀಕರಣ ಅಂತೇಳಿ ಮಾಡ್ತಿದ್ದಾರೆ. 4 ವರ್ಷದಿಂದ ಮಾಡಿದ್ರೆ 1 ಕಿಲೋಮೀಟರ್ ರಸ್ತೆ ಮಾಡಕ್ಕೆ ಇದುವರೆಗೂ ಈ ಸರ್ಕಾರಕ್ಕೆ ಸಾಧ್ಯತೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಬದಲಾವಣೆ ಬಯಸಬೇಕಂತೇಳಿ ಈ ತಾಲೂಕಿನ ಜನ ನಿರ್ಧಾರ ಮಾಡಿದ್ದಾರೆ. ಗರೀಬ್ ಜಾನ್ ಅಂತೇಳಿ, ನಾನು ಕೆನರಾ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮೊನ್ನೆ ಮೇ ತಿಂಗಳ ನಾನು ರಿಟೈರ್ಡ್ ಆದೆ. ನಾನು ಹಿರಿಯೂರು ಅಭಿವೃದ್ಧಿ ನಿಜವಾಗೂ ನಾನು ಹಿರಿಯೂರು ತಾಲೂಕಿನ ನಾನು ನೋಡಿದ್ದೀನಿ. ಇವತ್ತು ನಿಜವಾಗೂ ಯಾವುದೇ ಒಂದು ಸರ್ಕಾರ ಆಗಲಿ ಏನೇ ಆಗಲಿ ನಮ್ಮ ರೈತ ಪರವಾಗಿ ಬಡವರ ಪರವಾಗಿರಬೇಕು. ನಾನು ಯಾರಿಗೂ ಇವತ್ತಿನ ಬಗ್ಗೆ ಕಂಪ್ಲೇಂಟ್ ಮಾಡಕ್ ಬಂದಿಲ್ಲ. ನನ್ನ ವಿಷಯ ಏನಂದ್ರೆ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡಕ್ ಬಂದಿದ್ದೀನಿ. ಯಾಕಂತೇಳಿ ಇವತ್ತು ಕಲ್ಪನ್ ಹೋಟ್ಲು ಮುಂದೆ ನಿಂತ್ಕೊಂಡ್ಬಿಟ್ರೆ ಒಂದು ಹಬ್ಬ ಹುಣ್ಣಿಮೆ ಬಂತಂದ್ರೆ ನೋಡ್ಬೇಕು, ಒಂದು ವೆಹಿಕಲ್ ಮೂವ್ಮೆಂಟ್ ಆಗೋದಿಲ್ಲ. ಯಾಕಂತಂದ್ರೆ ಜನ ಇವತ್ತು ರೂಲ್ ಅಗಲೀಕರಣ ಮಾಡಿಸ್ಕೊಂಬಕ್ಕೆ, ಬಿಲ್ಡಿಂಗ್ ಓಡಿಸ್ಕೊಂಬಕ್ಕೆ ಜನ ತಯಾರಿದ್ದಾರೆ. ನಮ್ಮವ್ರು ಯಾರು ಮುಂದಕ್ಕೆ ಬರ್ತಿಲ್ಲ. ಯಾರ ರಾಜಕೀಯದಲ್ಲಿ ರೋಡ್ ಅಗಲ ಮಾಡಬೇಕು, ಇದು ಅಭಿವೃದ್ಧಿ ಮಾಡಬೇಕು ಅಂಬಂತ ಉದ್ದೇಶ ಖಂಡಿತ ಇವ್ರಿಗೆ ಐತೆ ಇಲ್ಲ ಅಂತ ನನಗೆ ನಾಚೆ ಆಗ್ತಾ ಇದೆ. ದಯವಿಟ್ಟು ಒಬ್ಬ ಲೋಕಲ್ ಒಬ್ಬ ಕ್ಯಾಂಡಿಡೇಟ್ನ ತಾಮಂದ್ರೆ ನಿಮ್ಗೆಲ್ಲ ಒಂದು ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ಗಂಡಗಳ ಮಹೇಶ್ ಅವರಿಗೆ ದಯವಿಟ್ಟು ತಾವೆಲ್ಲ ವೋಟ್ ಆಗಿ ಗಳಿಸಬೇಕಾಗಿ ತಮ್ಮಲ್ಲೆಲ್ಲ ಕಣಗಳೇ ನಾನು ಬೇಡ್ಕೊಂತೇನೆ. ಜಿ.ಎಲ್. ಮೂರ್ತಿ, ಕಾಂಗ್ರೆಸ್ ಬ್ಲಾಕಿನ ಎಸ್ಸಿ ತಾಲೂಕು ಅಧ್ಯಕ್ಷರು. ಏನು ಈ ಒಂದು ಚುನಾವಣೆ, 2 ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ನಮ್ಮ ಜನಗಳಿಗೆ ಬಹಳ ವಂಚನೆ, ಮೋಸ. ಅವರು 15 ಲಕ್ಷ ತಮ್ಮೆಲ್ಲರ
ಅಕೌಂಟ್ಗೆ 15 ಲಕ್ಷ ದುಡ್ಡು ಹಾಕ್ತೀವಿ. ವಸ್ತುದಲ್ಲಿ 2 ಕೋಟಿನ ಜನಗಳಿಗೆ ನಿರುದ್ಯೋಗನ ಕೆಲಸ ಕೊಡ್ತೀವಿ ಅಂತ ಹೇಳಿ ಪ್ರಧಾನಮಂತ್ರಿಗಳು ಬರೀ ಆಶ್ವಾಸನೆ ಕೊಟ್ಟು ಜನಗಳಿಗೆ ಒಂದು ಯಾಮಸವಂತ ಕೆಲಸ ಮಾಡ್ತಿದ್ದಾರೆ. ಅದೇ ರೀತಿ ಉದ್ಯೋಗ ಕೊಡ್ರಿ ಅಂದ್ರೆ ಎಲ್ಲರೂ ಪಕೋಡ ಮಾಡ್ರಿ ಅಂತ ಒಂದು ಹೇಳಿ ನಿರುದ್ಯೋಗಿಗೆಲ್ಲ ಒಂದು ಅವಮಾನ ಮಾಡಿದ್ದಾರೆ. ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ದಲಿತರಿಗೂ ಮುಸ್ಲಿಂಸ್ಗೂ ಅಲ್ಪಸಂಖ್ಯಾತರಿಗೂ ವಿದ್ಯಾರ್ಥಿರಿ ಒಂದು 60 ಲಕ್ಷ ಮಕ್ಕಳಿಗೆ ವಿದೇಶಕ್ಕೆ ಹೋಗಿ ಓದಂತ ವ್ಯವಸ್ಥೆ ಎಲ್ಲ ಇತ್ತು. ಈಗ ಬಿಜೆಪಿ ಸರ್ಕಾರದಲ್ಲಿ ಯಾವುದೂ ಇಲ್ಲ. ಮುಂದಿನ ದಿನಗಳಲ್ಲಿ ಹಿರಿಯ ಸ್ಥಾನದಲ್ಲಿ ಕಾಂಗ್ರೆಸ್ ಒಂದು ಅಭಿವೃದ್ಧಿ ಆಗ್ಬೇಕಂದ್ರೆ ಕಾಂಗ್ರೆಸ್ ಹಿರಿಯರಲ್ಲಿ ಜಯ ಬೇರೆ ಬಾರಿಸ್ತದೆ ಅಂತೇಳಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಹಿರಿಯೂರಿನ ಅಭಿವೃದ್ಧಿ ಏನಿದ್ರು ಇವತ್ತು ನಮ್ಮ ಹೆಮ್ಮೆಯ ನಾಯಕರಾದಂತಹ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಅವರು ಈ ಒಂದು ತಾಲೂಕಿಗೆ ಬರೋದಕ್ಕಿಂತ ಮುಂಚೆ ಸಾಕಷ್ಟು ಜ್ವಲಂತ ಸಮಸ್ಯೆಗಳು ಹಿರಿಯೂರಿನಲ್ಲಿತ್ತು. ಯಾಕಪ್ಪ ಅಂತಂದ್ರೆ ಬಹುಮುಖ್ಯವಾಗಿ ಈ ಹಿರಿಯೂರು ಬರಗಾಲಕ್ಕೆ ತತ್ತರಿಸಿತ್ತು. ಈ ಒಂದು ಸಮಸ್ಯೆಯನ್ನ ನಮ್ಮ ಕಳೆದ ಶಾಸಕರು ಇದನ್ನ ಯಾವುದೇ ಕಾರಣಕ್ಕೂ ಸದನದಲ್ಲಿ ಎತ್ತಿ ಹೇಳಲಿಲ್ಲ, ಸರ್ಕಾರದ ಗಮನವನ್ನ ಸೆಳೆಯಲಿಲ್ಲ. ಇದರಿಂದ ನಮ್ಮ ಹಿರಿಯೂರಿನಲ್ಲಿ ಏನಾಯ್ತು ಅಂತಂದ್ರೆ ತ್ವರಿತವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ಜಾರಿಗೆ ತರಲಿಲ್ಲ. 10 ವರ್ಷಗಳ ಕಾಲ ಅವರು ಈ ಭಾಗದ ಶಾಸಕರಾಗಿದ್ರು ಸಹ ನಮ್ಮ ರೈತರಿಗೆ ಒಂದು ಅಕ್ಷಯ ಪಾತ್ರೆ ಆಗಿತ್ತು ನಮ್ಮ ವಾಣಿವಿಲಾಸ ಸಾಗರ. ಅದನ್ನ ಅವರು ಒಣಗಿಸಕ್ಕೆ ಕೈ ಬಿಟ್ಬಿಟ್ರು, ಡೆಡ್ ಸ್ಟೋರೇಜ್ಗೆ ತಂದಾಕ್ಬಿಟ್ರು. 2018 ನಂತರ ಶಾಸಕರಾದ ತಕ್ಷಣ ಮಾಡಿದ್ದೇನಪ್ಪ ಅಂತಂದ್ರೆ ಸದನದಲ್ಲಿ ಇಲ್ಲಿನ ರೈತರ ಸಮಸ್ಯೆಗಳನ್ನ ಕುರಿತು ಸಮಗ್ರವಾಗಿ ವಿವರವಾಗಿ ಮಂಡಿಸಿ ಶೀಘ್ರವಾಗಿ ನಮಗೆ ಭದ್ರಾ ಮೇಲ್ದಂಡೆ ನೀರನ್ನು ಹರಿಸಬೇಕು ಅಂತ ಹೇಳಿ ಆಗ್ರಹ ಮಾಡಿದ್ರು. ಹಿರಿಯೂರಿಗೆ ದಿಟ್ಟ ನಾಯಕತ್ವವನ್ನು ನೀಡಿದ್ದಾರೆ ಅಂತ ಹೇಳೋದಕ್ಕೆ ದಿನವಂತ. ಯಾಕಂದ್ರೆ ಸದನದಲ್ಲಿ ಮಾತಾಡೋ ಅಂತ ಯಾರಿದ್ರು? ಪೂರ್ಣಿಮಕ್ಕ ಶರಣ ಸದನದಲ್ಲಿ ಮಾತಾಡಿದ್ದಾರೆ, ಸಮಸ್ಯೆಗಳನ್ನ ಮಾತಾಡಿದ್ದಾರೆ, ದಿಟ್ಟ ನಾಯಕತ್ವವನ್ನು ಮಾತಾಡಿದ್ದಾರೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು. ಜೈ ಹಿರಿಯೂರು. ತಾಲೂಕಿನಲ್ಲಿ ಯಾವುದೇ ರೀತಿಯಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಎರಡೂ ರಾಜಕೀಯ ರಾಷ್ಟ್ರೀಯ ಪಕ್ಷಗಳು ಈ ಕ್ಷಣದವರೆಗೂ ಮಾಡಿಲ್ಲ. ಏನು ಜಾತ್ಯತೀತ ಜನತಾದಳ ಪಕ್ಷ ಈ ಏನು 15 ವರ್ಷದ ಹಿಂದೆ ಏನು ಆಡಳಿತವನ್ನು ಮಾಡಿತ್ತು? ಈ ಮಾಡಿದಂತ ಸಂದರ್ಭದಲ್ಲಿ ಹಿರಿಯೂರು ತಾಲೂಕಿನ ಅಭಿವೃದ್ಧಿ ಕಾರ್ಯಗಳನ್ನು ಹೊರತುಪಡಿಸಿದ್ರೆ ಈ ಕ್ಷಣದವರೆಗೂ ಕೂಡ ಯಾವುದೇ ಅಭಿವೃದ್ಧಿ ಕಾಮಗಾರಿಗಳು ಈ ನಗರದಲ್ಲಾಗಿರ್ಬಹುದು ಹಿರಿಯೂರು ತಾಲೂಕಿನಲ್ಲಾದ್ರೂ ಆಗಿಲ್ಲ. ಯಾಕೆಪ್ಪ ಅಂತಂದ್ರೆ ನೋಡಿ, ಈ ಶಾಶ್ವತ ಕಾಮಗಾರಿಗಳನ್ನ ಏನಾದ್ರೂ ಈ ತಾಲೂಕಿಗೆ ಕೊಡುಗೆಯನ್ನ ಕೊಟ್ಟಿದ್ರೆ ಅದು ಜಾತ್ಯತೀತ ಜನತಾದಳ ಡಿ ಮಂಜುನಾಥ್ ಅವರ ನೇತೃತ್ವದಲ್ಲಿ. ಹಾಗಾಗಿ ರೈತರಿಗೆ ಏನಾದ್ರೂ ಅನುಕೂಲ ಆಗಬೇಕು, ಅಲ್ಪಸಂಖ್ಯಾತರಿಗೆ ಹಿಂದುಳಿದ ದಲಿತರಿಗೆ ಏನಾದ್ರೂ ಅನುಕೂಲ ಆಗಬೇಕು ಅಂದ್ರೆ ಅದು ಜಾತ್ಯಾತೀತ ಜನತಾದಳದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಮಗೊಂದು ಬಾರಿ ಅವಕಾಶವನ್ನ ಕೊಡಿ ಅಂತ ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತಾ ನಾನು ಕೇಳ್ಕೊಳ್ತೀನಿ. ಪೂರ್ಣಿಮಾ ಅಕ್ಕ, ನಮ್ಮ ಹಿರಿಯೂರು ತಾಲೂಕಿನಲ್ಲಿ ಎಲ್ಲಾ ಕಡೆಗೂ ಒಂದು ಗೋಪಾಲ್ಪುರದಿಂದ ಹಿಡಿದು ಉಳಿಯಾರ್ ರೋಡಿಂದ ಹಿಡಿದು ಪ್ರತಿ ಒಂದು ಇದರಲ್ಲಿ ಅಕ್ಕ ಇವಾಗ ಒಂದ್ಸತಿ ಗೆದ್ದು ಮತ್ತೆ 2ನೇ ಸತಿಗೂ ಗೆಲ್ಲಿಸ್ಬೇಕು. ಎಲ್ಲಾ ಪ್ರತಿ ಒಂದು ವಾರ್ಡ್ನಲ್ಲಿ ಅಕ್ಕ ಬಂದು ಒಂದು ಮನೆ ಆಗ್ಲಿ, ಒಂದು ರೋಡ್ ಆಗ್ಲಿ, ಒಂದು ಚರಂಡಿ ಆಗ್ಲಿ, ನೀರಿಂದಾಗ್ಲಿ ಎಲ್ಲಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಒಂದು 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 ಮನೆಗೆ ಗುಡಿಸ್ಲು ಅನ್ನೋದು ಎಲ್ಲಾ ಕಡೆಗೂ ಗುಡಿಸ್ಲಿತ್ತು. ಪ್ರತಿ ಒಂದು 54 ಮನೆನೂ ನಮ್ಮ 25ನೇ ವಾರ್ಡ್ನಲ್ಲಿ ಅಕ್ಕ ಎಲ್ಲಾ ಚಪ್ಪ ಆರ್ಸಿಸಿ ಮನೆ ಮಾಡಿದ್ದಾರೆ. ಆದ್ರಿಂದ ಎಲ್ಲಾರ್ಗೂ ಸಪೋರ್ಟ್ ಮಾಡಿ ಅಕ್ಕ ಪ್ರತಿ ಒಂದು ನಲ್ಲಿ ನೀರಾಗ್ಲಿ ಯಾವ್ದನ್ನ ಆಗ್ಲಿ ಬಂದು ಮಾಡಿರೋದ್ರಿಂದ ಅಕ್ಕನ ಸಪೋರ್ಟ್ ಮಾಡಿ ಗೆಲ್ಲಿಸ್ಬೇಕು. ಇವತ್ತಿನ ದಿನ ಏನು ವಾಣಿ ವಿಲಾಸ ಸಾಗರದ ಜಲಾಶಯದಿಂದ ಏನು ಲಕ್ಕವನಹಳ್ಳಿ ಡ್ಯಾಮ್ಗೆ ನೀರು ಬರ್ತಾ ಇತ್ತು, ಕಾಲುವೆ ಮುಖಾಂತರ ನೀರು ಬರ್ತಾ ಇತ್ತು, ಅಲ್ಲಿ ದನ ಕರುಗಳನ್ನೆಲ್ಲ ತೊಳಿತಾ ಇದ್ರು, ಇನ್ನು ಹಲವಾರು ನಿತ್ಯ ಕರ್ಮಗಳನ್ನ ಅದ್ರಾಗ ಮಾಡ್ತಾ ಇದ್ರು. ಇದನ್ನ ಮನಗಂಡಂತ ಡಿ ಸುಧಾಕರ್ ಸಾಹೇಬ್ರು 56 ಕೋಟಿ ವೆಚ್ಚದಲ್ಲಿ ವಿಶೇಷವಾಗಿ ಅನುದಾನ ತಂದು ಪ್ರತ್ಯೇಕವಾಗಿ ಪೈಪ್ಲೈನ್ ತಂದು ಹಿರಿಯೂರು ಜನಗಳಿಗೆ ಶುದ್ಧ ನೀರನ್ನು ಕೊಟ್ಟಂತ ಕೀರ್ತಿ ಯಾರಿಗಾದ್ರೂ ಸಲ್ಲದಿದ್ರೆ ಅದು ಡಿ ಸುಧಾಕರ್ ಸಾಹೇಬ್ರು ಅಂತ ಹೇಳಿ ನಾವು ಘಂಟಾಘೋಷವಾಗಿ ಈ ಸಂದರ್ಭದಲ್ಲಿ ಹೇಳಲೇಬೇಕಾಗ್ತದೆ. ಸಿದ್ದರಾಮಯ್ಯ ಅವರು ಅಕ್ಕಿ ಕೊಟ್ಟಿರ್ತಕ್ಕಂಥದ್ನ ಕಡಿತಗೊಳಿಸಿದ್ದು ಬೊಮ್ಮಾಯಿ ಅವರು, ಇದನ್ನ ಅರ್ಥ ಮಾಡ್ಕೋಬೇಕು. ಬಡವರ ಪರವಾಗಿ ಶೋಷಿತರ ಪರವಾಗಿ ಕೆಲಸ ಮಾಡತಕ್ಕಂತ ನೈತಿಕತೆ ಯಾರಿಗಾದ್ರೂ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮಾತ್ರ. ಸ್ಥಳೀಯ ಅಭ್ಯರ್ಥಿ ಅಂತ ನಾವು ಹೇಳಿದ್ವಿ. 2008 ಚುನಾವಣೆಯಲ್ಲಿ ಪ್ರಥಮವಾಗಿ ಜನರಲ್ ಕ್ಷೇತ್ರ ಬಂದಂತ ಸಂದರ್ಭದಲ್ಲಿ ನಾವ್ ಯಾಕೆ ಸ್ಥಳೀಯ ಅಭ್ಯರ್ಥಿಗೆ ಮತ ಹಾಕಲಿಲ್ಲ ಅಂತಕ್ಕಂಥ ಪ್ರಶ್ನೆ ನಮ್ಮಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನಾವು ಹಾಕಲಿಲ್ಲ? ಸ್ಥಳೀಯ ಅಭ್ಯರ್ಥಿ ಇರ್ಲಿಲ್ವಾ? ಲಕ್ಷ್ಮೀಕಾಂತ್ ಇರ್ಲಿಲ್ಲ, ಜಿ ಎಸ್ ಮಂಜುನಾಥ್ ಇರ್ಲಿಲ್ವಾ, ಡಿ ಯಶೋಧರ ಇರ್ಲಿಲ್ವಾ? ಅವತ್ತು ಸ್ಥಳೀಯ ಅಭ್ಯರ್ಥಿ ನೀವು ಯಾಕೆ ಮತ ಹಾಕಲಿಲ್ಲ? ವೋಟ್ ಫಾರ್ ಸೇಲಿಂಗ್ ಇರಿ, 2000 ಕೋಟಿಯಲ್ಲಿ ವೋಟ್ ಹಾಕೋದು, 1000 ಕೋಟಿಯಲ್ಲಿ ವೋಟ್ ಹಾಕೋದು, ಇಂಥವೆಲ್ಲ ಮಾಡ್ಕೊಂಡು ನಾವು ಬೇಕಾದ್ರೆ ಜಿಲ್ಲೂರು ಕ್ಷೇತ್ರ ಅಂದ್ಬಿಟ್ಟು ದೊಡ್ಡ ಜನ ಎಲ್ಲ ಹೋಗ್ಬಿಡ್ರಿ ಅಂತ ಹೇಳ್ತಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ರಿ, ರಾಜಕೀಯ ಹಾಕ್ಬೇಕು ನಮಗೆ. ಏ ಸುಧಾಕರ್,
2000 ಕೊಡ್ತಾರೆ, ಏ ಪೂರ್ಣಿಮಾ ಶ್ರೀನಿವಾಸ 3000 ಕೊಡ್ತಾರೆ, ಏ ಅವನಾರ ರವೀಂದ್ರನಾಥ್ ಬಂದ್ಬಿಟ್ಟು 10000 ಕೊಡ್ತಾರೆ, ಇವೆಲ್ಲ ಏನ್ರಿ ಇದು? ಸಾಮಾಜಿಕ ವ್ಯವಸ್ಥೆಯಲ್ಲಿ ಡೆಮಾಕ್ರೆಸಿನಲ್ಲಿ ಇಂಥವೆಲ್ಲ ಇರುವಾಗ ಇಲ್ಲಿ ಸ್ವಲ್ಪ ನಾಚಿಕೆ ಹಾಕ್ಯಾರಿ. ಮಹೇಶ್ ಜನಾರ್ದನ ರೆಡ್ಡಿ ಪಕ್ಷದ ಬಂದ್ಬಿಟ್ರೆ ಅವ್ನು ಜಾಸ್ತಿ ದುಡ್ಡು ಕೊಟ್ಬಿಟ್ಟಾರೆ. ಏನ್ರಿ, ಸ್ವಲ್ಪ ಮಾನ ಮರ್ಯಾದೆ ಅಂತಕ್ಕಂಥದ್ದು ನಮ್ಗೆ ಇರಬೇಕು, ಆ ಸ್ವಾಭಿಮಾನ ಅಂತಕ್ಕಂಥದ್ದು ನಮ್ಗೆ ಇರಬೇಕು. ಅದೆಲ್ಲ ಬಿಡ್ರಿ, ನಿಮಗೆ ಅಭಿವೃದ್ಧಿ ಯಾರು ಮಾಡವ್ರಿ? ನಮ್ಮ ಕ್ಷೇತ್ರಕ್ಕೆ ಮೇಜರ್ ವರ್ಕ್ ಯಾರು ಮಾಡವ್ರಿ? ಮೇಜರ್ ವರ್ಕ್ ಇಂದ ಜನಗಳಿಗೆ ಎಷ್ಟು ಅನುಕೂಲ ಆಗಿದೆ ಅದನ್ನು ಯೋಚನೆ ಮಾಡಿ ನೀವು ಅಭ್ಯರ್ಥಿಯನ್ನು ಗೆಲ್ಸಕ್ಕೆ ಇಷ್ಟಪಡಿ. ಮಾಧ್ಯಮದವರು ಎಲ್ಲ ವಾರ್ಡ್ ವೇಸ್ ಹೋಗಿ ಎಲ್ಲಾ ಜನಗಳ ಹತ್ರ ಮಾಹಿತಿ ತಗೊಳ್ಳಿ. ಮೊನ್ನೆ ಪೈಪ್ ಹೊಡೆದು ನೀರು ಬಂದಾದಾಗ 5 ವಾರ್ಡ್ಗೆ ನೀರು ಕೊಡೋರೇ ಇರಲಿಲ್ಲ. ಅವತ್ತು ಸುಧಾಕರ್ ಅವರು 20 ಟ್ಯಾಂಕರ್ ಹಾಕಿ ಮನೆ ಮನೆಗೂ ನೀರು ಕೊಟ್ಟಿದ್ದಾರೆ. ನೀವು ಈ ಮಾಹಿತಿ ಬೇಕಂದ್ರೆ ವೇದಾವತಿ ನಗರಕ್ಕೆ ಹೋಗಿ ಮಾಹಿತಿ ಸಿಗುತ್ತೆ. ಚುನಾವಣಾ ಚಕ್ರ ಮುಂದುವರಿಯುತ್ತೆ. ಈಗ ಸಣ್ಣದೊಂದು ಬ್ರೇಕ್. ನನ್ನ ಹೆಸರು ನಾಗವೇಣಿ ಅಂತ ಹೇಳಿ. ಕಾಂಗ್ರೆಸ್ ಸರ್ಕಾರ ಬಂತು, ನಮ್ಗೆ ಯಾವ ವ್ಯವಸ್ಥೆನು ಏನು ಮಾಡ್ಕೊಡ್ಲಿಲ್ಲ. ಬಿಜೆಪಿ ಸರ್ಕಾರ, ಕೊರೋನಾ ಬಂತು, ಎಷ್ಟು ಜನಗಳಿಗೆಲ್ಲ ಎಷ್ಟು ತೊಂದರೆ ಆಯ್ತು. ಎಷ್ಟು ಬಡವರು ಅಲ್ಲೂ ಇಲ್ಲೂ ಏನೇನೋ ಸಮಸ್ಯೆಗಳಾದ್ರೂ ಯಾವ್ದು ಯಾರು ಏನು ಮಾಡ ಅವಕಾಶನೇ ಮಾಡ್ಕೊಟ್ಟಿಲ್ಲ. ಇವ್ರಿಗೂ ಒಂದ್ಸರಿ ಮಹೇಶ್ ಅಣ್ಣವ್ರಿಗೂ ಒಂದ್ ಅವಕಾಶ ಕೊಟ್ಟು ನೋಡನ್ರಿ. ಇವ್ರು ಒಂದ್ ಏನಾದ್ರೂ ನಮಗೆ ಹೆಲ್ಪ್ ಮಾಡ್ತಾರೆ, ಸಹಾಯ ಮಾಡ್ತಾರೆ ಅಂತ ಹೇಳಿ ತಿಳ್ಕೊಂಡಿದೀವಿ. ಎಷ್ಟು ವರ್ಷ ನಾವೆಲ್ಲ ಮಾಡ್ತಾ ಇದೀವಿ, ಏನು ನಮ್ಗೆ ಆಗ್ತಾ ಇಲ್ಲ. ನಮ್ಗೂ ಒಂದ್ ಹೆಲ್ಪ್ ಮಾಡಕ್ ಅಂತ ಅವಕಾಶ ಕೊಡ್ರಿ. ಇವ್ರಿಗೆ ನಗರಸಭೆ ಹೋದಲ್ಲಿ ಬಿಜೆಪಿ ಸರ್ಕಾರ ಯಾವ ಅನುದಾನ ತಂದ್ಕೊಟ್ಟಿಲ್ಲ. ನಗರ ಅಭಿವೃದ್ಧಿ ಆಗ್ಬೇಕಂದ್ರೆ ಬಿಜೆಪಿ ಸರ್ಕಾರ ನಗರಸಭೆ ಅವಧಿಯಲ್ಲಿ ಅನುದಾನ ತಂದ್ಕೊಂಡು ಎಲ್ಲ ರೋಡ್ಗಳು ಯಾವ್ದು ಸರಿಯಿಲ್ಲ, ಮತ್ತೊಂದಿಲ್ಲ. ಇದರಿಂದ ಜನಗಳಿಗೆ ಬಹಳ ತೊಂದರೆ ಇದೆ. ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಬಂದ್ರೆ ಇಲ್ಲಿ ಇರೂರಲ್ಲಿ ಬಹಳ ತೊಂದರೆ ಆಗುತ್ತೆ. ಯಾವ್ದು ಅನುದಾನ ಇದು ಜನ ರೋಡ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಯಾವ್ದು ಆಗಲ್ಲ. ಮತ್ತೊಮ್ಮೆ ಸುಧಾಕರ್ ಸಾಹೇಬ್ 10 ವರ್ಷ ಮಾಡಿದಂತ ಕಾರ್ಯ ಇಲ್ಲ ಆಗಿದೆ. ಅವರು ಅನುದಾನ ತಂದಿಲ್ಲದೆ 5 ವರ್ಷ ಕೆಲಸಗಳು ಆಗಿದ್ದಾವೆ. ಮತ್ತೊಮ್ಮೆ ಕಳೆದ 10 ವರ್ಷ ಆಡಳಿತ ನಡೆಸ್ತಕ್ಕಂಥವ್ರು ಒಂದು ಅಂಬೇಡ್ಕರ್ ಸ್ಟ್ಯಾಚು ಇಡಕ್ಕಾಗಿರ್ಲಿಲ್ಲ, ಅದನ್ನ ಇಟ್ಟಿದ್ದು ಬಿಜೆಪಿ ಸರ್ಕಾರ. ಅದೇ ರೀತಿ ಇವತ್ತೇನಾದ್ರು ದಲಿತರು ಈ ಕ್ಷೇತ್ರದ ಸರ್ವನಾಶ ಆಗಿದ್ರೆ ಅಂದ್ರೆ ಹಿಂದಿನ 10 ವರ್ಷ ರಾಜಕೀಯ ಮಾಡಿದ್ರೆ ಯಾರಿದಾರೋ ಅವರೇ ಇವತ್ತು ದಲಿತ ಮುಖಂಡರನ್ನ ಸರ್ವನಾಶ. ಅದು ಒಬ್ಬ ರಾಜ್ಯ ಲೀಡರ್ನ ಕರ್ಕಮನ್ ಚುನಾವಣೆ ಬಳಸ್ಕೊಂಡು ಆಶೆ ಅಮಿಷಗಳನ್ನ ಕೊಟ್ಟು ಇವತ್ತು ಅವರನ್ನ ಸರ್ವನಾಶ ಮಾಡಿ ಮೂಲೆ ಗುಂಪು ಮಾಡಿದ್ದಾರೆ. ಆಮೇಲೆ ಅಭಿವೃದ್ಧಿ ವಿಚಾರಕ್ಕೆ ಬಂದ್ರೆ ಈ ಕ್ಷೇತ್ರದಾಗೆ ಸಮಗ್ರ ಅಭಿವೃದ್ಧಿನ ನಮ್ಮ ಶಾಸಕರು ಮಾಡಿದ್ದಾರೆ, ಶಾಶ್ವತ ಕೆಲಸಗಳನ್ನು ಮಾಡಿದ್ದಾರೆ. ಆಮೇಲೆ ಯಾವುದೇ ಜಾತಿ ತಾರತಮ್ಯ ಧರ್ಮ ಯಾವ ಭೇದನು ಇಲ್ದಂಗೆ ಎಲ್ಲರನ್ನೂ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ರೈತರಿಗೆ ನೀರಾವರಿಗೆ ಹೆಚ್ಚಿನ ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ. ಹಾಗೆ ಇವತ್ತೇನಾದ್ರೂ ಈ ಕ್ಷೇತ್ರದಾಗೆ ಜನಗಳ ಜೊತೆಗೆ ರಾಜಕೀಯ ಪ್ರತಿನಿಧಿಗಳು ಮಾತಾಡ್ತಿದ್ದಾರೆ ಅಂತಂದ್ರೆ ಅದು ನಮ್ಮ ಶಾಸಕರು ಕಲಿಸಿರ್ತಕ್ಕಂಥ ಗುಣ, ಅದನ್ನ ಅನುಕರಣೆ ಮಾಡ್ತಿದ್ದಾರೆ ಇವತ್ತು ಎಲ್ಲ ರಾಜಕಾರಣಿಗಳು. ಆ ಸೌಜನ್ಯತೆ, ಆ ಒಂದು ಸಮಾಧಾನ, ಆ ಒಂದು ತಾಳ್ಮೆ, ಆ ಒಂದು ಸರಳತೆ, ಆ ಸರಳತೆನ ಇವತ್ತೆಲ್ಲರೂ ಅನುಕರಣೆ ಮಾಡ್ತಿದ್ದಾರೆ. ಇಂಥ ಒಂದು ಶಾಸಕನ್ನ ನಾವು ಪಡೆದಿರೋದು ನಮ್ಮ ಭಾಗ್ಯ. ಹಾಗಾಗಿ ಮತ್ತೊಮ್ಮೆ ಪೂರ್ಣಿಮಾ ಶ್ರೀನಿವಾಸ್ ಅಂತ ಹೇಳ್ತಾ ನನ್ನ 2008 ರಿಂದ 2018 ವರೆಗೆ ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ಸುಧಾಕರ್ ಸಾಹೇಬರು ಮಸ್ತ್ ಕೆಲಸ ಮಾಡಿಸಿದ್ದಾರೆ. ಆಮೇಲೆ ಎಲ್ಲ ಒಳ್ಳೆ ಕುಡಿಯ ನೀರು ಕೊಡಿಸಿದ್ದಾರೆ. ಏಳು ಎಲ್ಲ ನಾಗರಿಕ ಅನುಕೂಲವಾಗಂತೆ 7 ಟ್ಯಾಂಕ್ ಕೊಡಿಸಿದ್ದಾರೆ. ಆಮೇಲೆ ವಿದ್ಯಾಭ್ಯಾಸಕ್ಕಾಗಲಿ ಏನೇ ಆಗಲಿ, ಆಮೇಲೆ ದಾನ ಆದ್ರೆ ದಾನ ವೀರ ಶಿವ ಆದ್ರೆ ಸುಧಾಕರ್ ಅಂತ ಹೇಳ್ತಾರೆ. ಯಾರೇ ಏನೋ ಕೇಳಿದ್ರು ಅವರಿಗೆ ಕೈಲಾದ ಸಹಾಯ ಮಾಡೇ ಮಾಡ್ತಾರೆ. ಮುಂದಿನ 2020
ನಿಮ್ಮ ಸುಧಾಕರ್ ಸಾಹೇಬ್ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಏನು ನಮ್ಮ ಮೋದಿಜಿಯವರು ಹೇಳ್ತಾರೆ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಏನು ಯಡಿಯೂರಪ್ಪಜಿಯವರು ಹೇಳ್ತಾರೆ, ಆ ಹಾದಿಯಲ್ಲೇ ನಮ್ಮ ಬಿಜೆಪಿ ಶಾಸಕರಾದ ಅಕ್ಕ ಪೂರ್ಣಿಮಾ ಶ್ರೀನಿವಾಸರು ಸಾಕಷ್ಟು ಈ ಒಂದು ಕ್ಷೇತ್ರಕ್ಕೆ ಕೆಲಸಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಇಲ್ಲಿ ಯಾವುದೇ ಅವರು ಆದ ಶಾಸಕರಾದ ಮೇಲೆ ಯಾವುದೇ ಒಂದು ಗಲಾಟೆಗಳಾಗ್ಲಿ ಇದಾಗ್ಲಿ ಆಗಿಲ್ಲ. ಶಾಸಕರು ತುಂಬಾ ಇದರಿಂದ ಸಮಯದಿಂದ ಕೆಲಸ ಮಾಡಿದ್ದಾರೆ. ಅಲ್ಪಸಂಖ್ಯಾತರಿಗೆ ಮನೆ ನೀರು ಬಂದಾಗ ಡ್ಯಾಮ್ ಅಲ್ಲಿ ಓವರ್ ನೀರು ಬಂದಾಗ ಇದೇ ಆಜಾದ್ ನಗರ ಮಿರ್ಜಾ ಬಡಾವಣೆ ಗೋಪಾಲ್ಪುರ ಯಾವುದೇ ಆಗಿರ್ಬೋದು ಹೌದು ಅಹೋರಾತ್ರಿ ಕೆಲಸವನ್ನ ಮಾಡಿ ಅಲ್ಲಿರುವ ಸಾರ್ವಜನಿಕರು ಸ್ಪಂದಿಸಿದ್ದಾರೆ. ಇಂಥ ಶಾಸಕರು ಪಡೆದಿರೋ ನಾವು ಪುಣ್ಯವಂತರು. ಭೂತೇಶ್ಗೌಡ ಅಂತ ಇಲ್ಲಿ ಸ್ಥಳೀಕರಣ ನಾವು ಎಲ್ಲಾ ಪಕ್ಷ ನೋಡ್ಬಿಟ್ಟು ಇಲ್ಲಿ ಬಂದು ಎಲ್ಲರ ಮಾಹಿತಿ ಹೇಳಿದ್ರು, ನಮ್ಮ ಶಾಸಕರು ಅದು ಮಾಡಿದ್ರು, ನಮ್ಮ ಶಾಸಕರು ಇದು ಮಾಡಿದ್ರು ಅಂತ. ನಾನು 25 ವರ್ಷದಿಂದ ನೋಡ್ತಾ ಇದ್ದೀನಿ, ಎಲ್ಲಾ ಶಾಸಕರು ಮಾಡೋದು ಅಷ್ಟೇ ಇದೆ. ಇದುವರೆಗೆ ನೋಡ್ಬರ್ರಿ, ಇಲ್ಲೇ ಇಲ್ಲಿ ಪಕ್ಕಿ ಚರಂಡಿ ತೆಗೆದ್ರೆ ನೋಡ್ಬರ್ರಿ, ಪಕ್ಕಿ ಚರಂಡಿ ಇಲ್ಲೇ ದೂರ ಬೇಡ, ಇಲ್ಲೇ ಸಮಸ್ಯೆ ಇಲ್ಲ. ಏನು ಯಾರಿಗೆ ಹೇಳ್ಬೇಕು ಹೇಳ್ರಿ, ಯಾರ ಶಾಸಕರು ಹೇಳ್ಬೇಕು ನಾವು? ಎಲ್ಲಾ ಕಡೆ ಯಾವ್ದು ಕೆಲಸಗಳು ಆಗಿಲ್ಲ ಯಾರು, ಎಲ್ಲರೂ ಅಷ್ಟೇ. ಸುಧಾಕರ್ ಸಾಹೇಬ್ರ ಆಗಲಿ ಪೂರ್ಣಿಮಂತರ ಆಗಲಿ ಎಲ್ಲ ಇನ್ನು ಬಹಳ ಕೆಲಸ ಮಾಡಿದ್ದೇವೆ. ಲೈಕ್ ನಾವೆಲ್ಲರೂ ನೋಡೋದು ಈ ಸಲ ಏನ್ ಮಾಡ್ಬೇಕಂದ್ರೆ ಸ್ಥಳೀಯರಿಗಾದಂತ ಮಹೇಶಣ್ಣಗೆ ಎಲ್ಲಾ ಜನಗಳು ಮಾಡ್ಬೇಕಂತ ನಾವು ಬೇಡ್ಕೊಳ್ತೇವೆ. ನಮಸ್ಕಾರ, ನನ್ನ ಹೆಸರು ಪೃಥ್ವಿ ಅಂತ. ಗ್ರಾಮಾಂತರ ಭಾಗದಲ್ಲಿ ರಂಗೇನಹಳ್ಳಿ ನಮ್ದು ಗ್ರಾಮ ಪಂಚಾಯತಿ. ಕಳೆದ 5 ವರ್ಷಗಳಲ್ಲಿ ಕೇವಲ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಜನರಲ್ ಮನೆಗಳು 5 ವರ್ಷದಲ್ಲಿ ಕೇವಲ 30 ಮನೆಗಳು ಬಂದಿರೋದು. ಅದೇ 10 ವರ್ಷಗಳ ಕಾಲ ಇದ್ದಂತಹ ಮಾಜಿ ಸಚಿವರಾದಂತಹ ಸುಧಾಕರ್ ಸಾಹೇಬರು ಅವರ ಅವಧಿಯಲ್ಲಿ ಸುಮಾರು 350 ಜನರಲ್ ಮನೆಗಳು ನಮ್ಮ ಪಂಚಾಯತಿಗೆ ಬಂದಿದ್ದು ಬಹಳ ಇದರಿಂದ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೂ ಸಮೇತ 350 ಮನೆಗಳನ್ನ ತಂದು ಕೊಟ್ಟರು ಮಾಜಿ ಸಚಿವರಾದಂತಹ ಡಿ ಸುಧಾಕರ್ ಸಾಹೇಬರು. ಇದೇ ರೀತಿ ನಮ್ಮ ರಂಗೇನಹಳ್ಳಿ ಗ್ರಾಮದ ಹೊಸೂರು ಗ್ರಾಮ ಅಂತ ಒಂದಿದೆ, ಸುಮಾರು ಅಲ್ಲಿ ಒಂದು 50-60 ಜನ ಕುಟುಂಬಗಳು ವಾಸಿಸ್ತಕ್ಕಂಥ ಸ್ಥಳದಲ್ಲಿ ಇದುವರೆಗೂ ಶಾಸಕರು ಒಂದು ಬಾರಿನೂ ಬಂದಿಲ್ಲ. ನಾನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಅವ್ರಿಗೆ ಮನವಿ ಕೊಟ್ಟರು ಸಮೇತ ಇಲ್ಲಿ ಇದುವರೆಗೂ ಸಮೇತ ಶುದ್ಧ ಕುಡಿಯುವ ನೀರಿನ ಘಟಕ ಆಗಿಲ್ಲ. ಅವರ ಏನಿದ್ರು ಅವರ ಅಭಿವೃದ್ಧಿ ಶೂನ್ಯ, ಹಳ್ಳಿಗಳಿಗೆ ಬಂದಿಲ್ಲ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮ್ಮ ಹೆಸರು ಸಂತಿಮಣ್ಣ ಮಾರೇನಹಳ್ಳಿ ಅಂತೇಳಿ. ನಾವು ಈ ಭಾಗದಲ್ಲಿ ನಾವು MLR ಪರವಾಗಿ ಓಡಾಡ್ತಾ ಇದ್ವಿ. ನಾವು ಈ ಭಾಗದಲ್ಲಿ ನೋಡಿರ್ತಕ್ಕಂತಹ ಕೆಲವೊಂದು ಸಮಸ್ಯೆಗಳಲ್ಲಿ ನಮ್ಮ ಹರ್ತಿಕೋಟೆ ಪ್ರೌಢಶಾಲೆಯ ಹೆಣ್ಣು ಮಕ್ಕಳ ಒಂದು ದೊಡ್ಡ ಸಮಸ್ಯೆ ಆಗಿತ್ತು. ಏನಪ್ಪ ಅಂದರೆ ಶೌಚಾಲಯದ ಸಮಸ್ಯೆ. ಎಷ್ಟು ಬಾರಿ ಮುಂದೆ ಹೋದಂತಹ MLAಗಳಿಗೆ ಎಷ್ಟು ಸಾರಿ ಇದನ್ನು ಕೊಟ್ಟರು, ಅರ್ಜಿಗಳನ್ನು ಕೊಟ್ಟರು ಸಮೇತ ಮಾಡಲಿಲ್ಲ. ಈ ಭಾಗದವರೇ ಆಗಿರ್ತಕ್ಕಂತಹ ಸುರೇಶ್ ಬಾಬುರ ಅವರಿಗೆ, ಶಶಿಕಲಾ ಸುರೇಶ್ ಬಾಬು ಅವರಿಗೆ ಖುದ್ದಾಗಿ ಅದೇ ಶಾಲೆಯ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಸುಧಾ ಮೇಡಮ್ ಅವರು ಬಂದು ನೇರವಾಗಿ ಅರ್ಜಿಯನ್ನು ಕೊಟ್ಟು ನಮಗೆ ಶೌಚಾಲಯವನ್ನು ಮಾಡಿಕೊಡ್ರಿ, ದಯವಿಟ್ಟು ನಿಮ್ಮ ಕೈ ಮುಗಿತೀವಿ ಅಂತ ಕೇಳ್ಕೊಂಡ್ರು ಸಮೇತ ಅವ್ರಿಗೆ ಒಂದು ಶೌಚಾಲಯ ಮಾಡೋಕ್ಕೆ 7 ಹೆಡ್ಡು 12 ಹೆಡ್ಡು ಆಮೇಲೆ ಪ್ರೈವೇಟ್ ಅಂತೇಳಿ ಇಲ್ದವೆಲ್ಲ ಸಬೂಬುಗಳನ್ನು ಹೇಳ್ಕೊಂಡು ಕೆಲಸನ ಮಾಡೋಕ್ಕಾಗಿರಲಿಲ್ಲ. ಅದೇ ಶಾಲೆಗೆ ನಮ್ಮ ಶಾಸಕರು ಪೂರ್ಣಿಮಾ ಶ್ರೀನಿವಾಸ ಅವರು ಭೇಟಿ ಕೊಟ್ಟು ಅದೇ ಶಾಲೆಗೆ ಬೇಕಾಗಿರ್ತಕ್ಕಂಥ ಶೌಚಾಲಯವನ್ನು ಮಂಜೂರು ಮಾಡಿ ಇವತ್ತು ಅದು ಹೆಣ್ಮಕ್ಳಿಗೆ ಒಂದು ಉತ್ತಮವಾದ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಾವು MD ರಮೇಶ್ ಕುಮಾರ್ ಅಂತ, JDS ಪಾರ್ಟಿ ಕಾರ್ಯಕರ್ತ. ನಾನು ಇವತ್ತೇನು ಭದ್ರಾ ಮೇಲ್ದಂಡೆ ಯೋಜನೆ ನೀರು ಬಂದಿದೆ, ಅದು ಕುಮಾರಣ್ಣರು CM ಆಗಿದ್ದಾಗ 2008 ಅದಕ್ಕೆ ಗುದ್ದಲಿ ಪೂಜೆ ಮಾಡಿದಂತ ಪುಣ್ಯಾತ್ಮ ಆತ. ಇವತ್ತು ನಾವೇನೋ ಆ ನೀರು ಅನುಭವಿಸ್ತಾ ಇದೀವಿ ಅಂದ್ರೆ ಸರ್ಕಾರದಿಂದ ಕುಮಾರಣ್ಣರ ಅನುದಾನ ಮಾಡಿದ ಮೇಲೆ ಆ ಕೆಲಸ ಸ್ಟಾರ್ಟ್ ಆಯ್ತು. ಅದು ಕೆಲಸ ಸ್ಟಾರ್ಟ್ ಆಗಿ ಮುಗಿಯೋದಕ್ಕೆ 15 ವರ್ಷ ಬೇಕಾಗ್ತದೆ. ಯಾರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಮಾಡ್ಲಿಲ್ಲ, ನಮ್ಮ ತೋಟಗಳೆಲ್ಲ ಒಣಗೋದು. ಡಿ ಮಂಜುನಾಥ್ ಸಾಹೇಬರು ಮಂತ್ರಿ ಆಗಿದ್ದಾಗ ಇವತ್ತು ಏನು ನಾವು KSRTC ಬಸ್ ಸ್ಟ್ಯಾಂಡ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಡಿಗ್ರಿ ಕಾಲೇಜ್ ಇರ್ಬೋದು, ಸ್ಟೇಡಿಯಂ ಇರ್ಬೋದು, ಎಲ್ಲ ಸವಲತ್ತುಗಳು ಅವನ್ನೇ ಇವತ್ತು ನಾವು ಅನುಭವಿಸ್ತಾ ಇದೀವಿ. ಯಾರು ಏನೇನ್ ಸಾಧನೆ ಮಾಡಿದಾರೋ ಆ ಸಾಧನೆಯ ಬಗ್ಗೆ ದಾಖಲಾತಿಗಳ ಮುಖಾಂತರ ಅವರು ಶ್ವೇತ ಪತ್ರವನ್ನು ಹೊರಡಿಸುವ ಮುಖಾಂತರ ನಮ್ಮ ಮತದಾರರಿಗೆ ನಮ್ಮ ಯುವಕರಿಗೆ ಸತ್ಯವನ್ನು ಹೊರಡಿಸ್ಲಿ, ತಿಳಿಸ್ಲಿ. ನಮ್ಮ ಯುವಕರ ಬಾಯಿಯಿಂದ ಸತ್ಯವನ್ನು ಹೇಳತಕ್ಕಂಥ ಕೆಲಸ ಮಾಡಿದ್ರೆ ಈ ತಾಲೂಕಿನ ಜನ ಮತ್ತೊಮ್ಮೆ ಅವ್ರಿಗೆ ಅವಕಾಶವನ್ನು ಕೊಡ್ತಕ್ಕಂಥ ಸಂದರ್ಭ ಬರುತ್ತೆ. ಸುಳ್ಳು ಅಂಕಿಅಂಶವನ್ನ ಯಾರೋ ಮಾಡಿದಂತ ಸಾಧನೆಯನ್ನ ಬೇರೆ ಪಕ್ಷದವರು ಮಾಡಿರ್ತಕ್ಕಂಥ ಸರ್ಕಾರದ ಸಾಧನೆಯನ್ನ ನನ್ನ ಸಾಧನೆ ಎನ್ನುವಂತಹದ್ದ ಸುಳ್ಳು ಬುಟ್ಟಿಯನ್ನ ಬಿಡಬೇಡ್ರಿ. ಸತ್ಯ ವಾಸ್ತವಾಂಶವನ್ನ ಈ ತಾಲೂಕಿನ ಜನರಿಗೆ ನೀವು ತಿಳಿಯೇಳ್ರಿ. ಇಲ್ಲಿನ ಸ್ಥಳೀಯವಾದಂತಹ ಸಮಸ್ಯೆಗಳ ಬಗ್ಗೆ ನೀವು, ಈ ತಾಲೂಕಿನ ಮುಂದಿನ ಫ್ಯೂಚರ್ ಬಗ್ಗೆ ನಿಮ್ಗಿರುವಂತಹ ಕನಸನ್ನ, ಈ ತಾಲೂಕಿನ ಮುಂದಿನ ಕನಸನ್ನ ರಮೇಶ್
ಈ ನಿಮ್ಮ ಕನಸನ್ನು ಏನಿಟ್ಟಿದ್ದೀರಾ ಅನ್ನುವಂಥದ್ದನ್ನು ಈ ತಾಲೂಕಿನ ಜನರ ಮುಂದೆ ನೀವು ಬರವಣಿಗೆ ಅಥವಾ ನಿಮ್ಮ ಶ್ವೇತ ಪತ್ರದ ಮುಖಾಂತರ ತಿಳಿಸಿ ಈ ತಾಲೂಕಿನ ಮತ ಕೇಳ್ರಿ ಅನ್ನುವಂಥದ್ದನ್ನು ನಾನು ಎಲ್ಲ ಪಕ್ಷದ ಚುನಾಯಿತ ಪ್ರತಿನಿಧಿಗಳಲ್ಲಿ ನಾನು ಕೇಳ್ತಕ್ಕಂಥದ್ದು. ಗಿರೀಶ್ ಕುಮಾರ್ ಅಂತೇಳಿ ಹಿರಿಯರಿಂದ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅಧ್ಯಕ್ಷರು ಮಾತಾಡ್ತಾ ಇರೋದು. ನಾನು 2018 ವರೆಗೂ ಏನು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಒಬ್ಬ MLA ಆಗಿದ್ರು ಡಿ ಸುಧಾಕರ್ ಸಾಹೇಬ್ರು, ಈಗ ನಮ್ಮ ಸ್ನೇಹಿತರೊಬ್ಬರು ಹೇಳಿದ್ರು ರಮೇಶ್ ಅವರು, ಕುಮಾರಸ್ವಾಮಿ ಅವರು 2008ರಲ್ಲಿ ಅನುಮೋದನೆ ಕೊಟ್ಟರು. ಆವತ್ತಿನ ಇಲ್ಲಿ ಶಾಸಕರಾಗಿದ್ದವರು ಡಿ ಸುಧಾಕರ್, ಅವ್ರು ಹೇಳಿದ್ ಒಂದ್ ತಪ್ಪು ಏನಪ್ಪ ಅಂದ್ರೆ 2008ರಿಂದ ಆಗಿದ್ದು ಯಡಿಯೂರಪ್ಪನವರು ಆಗಿದ್ರು, ಅವತ್ತು MLA ಸುಧಾಕರ್ ಅವರು ಇದ್ರು. ಅಪ್ಪರ್ ಭದ್ರ ಯೋಜನೆ ಏನಾದ್ರೂ ಫಸ್ಟ್ ಹಣ ತಂದಿದ್ರೆ ಅದ್ರ ಕಾಣಿಕೆ ಡಿ ಸುಧಾಕರ್ ಅವ್ರದ್ದು. ನಮ್ ಸಾಹೇಬ್ರು ಅದ್ನು ಮಾಡಿರು ಇದ್ನು ಮಾಡಿರು ಅಂತ ಹೇಳಿದ್ರು. ನಮಗ್ ಗೊತ್ತಿರೋ ಮಟ್ಟಕ್ಕೆ ಇಡೀ ಯಾವ ಶಾಸಕರು ಮಾಡಿದಂತ ಕೆಲಸನ ನಮ್ಮ ಮಹಿಳಾ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ ಅವರು ಇಡೀ ತಾಲೂಕು ಅಭಿವೃದ್ಧಿ ಮಾಡಿದ್ರೆ, ಬೇಕಾದ್ರೆ ನಿಮಗೆಲ್ಲ ಡೌಟ್ ಇದ್ರೆ ತಾಲೂಕಾದ್ಯಂತ ಸುತ್ತಲಿದೆ, ಸುತ್ತಾದ್ರೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್ ಏನ್ ಕೆಲಸ ಮಾಡಿದ್ರೆ ಏನ್ ಮಾಡಿರಬಹುದು. ನಿಮಗೆ ಸುಳ್ಳು ಸುಳ್ಳು ಹಾಕುವಂತೆ ಕೊಡಲ್ಲ, ನಿಮ್ ತರ ಸುಳ್ಳು ಹಾಕುವಂತೆ ಕೊಡಲ್ಲ. ತಾವೇ ಕಾರ್ತಾನ್ ಪೆಟ್ರೋಲ್ ಹಾಕ್ತೀವಿ, ನಾವು ಮಾಡಿರೋ ಅಭಿವೃದ್ಧಿ ತೋರ್ತೀವಿ, ನೀವೆಲ್ಲ ಬಂದ್ರೆ ಕೈ ಮಾಡಿ. ನೀವು ಸುಮ್ಮನೆ ಸುಳ್ಳುಕ್ಕೆ ಹೊಡೆಯೋದಲ್ಲ ಇಲ್ಲಿ, ನಮ್ಮ ಪೂರ್ಣಿಮಾ ಶ್ರೀನಿವಾಸ ಅಂದ್ರೆ ಅಭಿವೃದ್ಧಿ, ಅಭಿವೃದ್ಧಿ ಅಂದ್ರೆ ಪೂರ್ಣಿಮಾ ಶ್ರೀನಿವಾಸ. ಇವರೆಲ್ಲ ಸುಮ್ಮನೆ ಸುಳ್ಳು, ನಮ್ ಸಾಹೇಬ್ ಮಾಡಿರೋ ಯಾವ ಸಾಹೇಬನು ಏನು ಮಾಡಿಲ್ಲ, ಪೂರ್ಣಿಮಾ ಶ್ರೀನಿವಾಸ ಮಾಡಿರೋದು. ಹಾಸ್ಪಿಟ್ಲು ನಿಮ್ಮ ಎಲ್ಲ ಎಲ್ಲಿ ಬಂದ ಸಮೇತ ಪೂರ್ಣಿಮಾ ಶ್ರೀನಿವಾಸ ಅವಧಿಯಲ್ಲೇ ಆಗಿರೋದು. ನನ್ನ ಹೆಸರು ತಿಪ್ಪಣ್ಣ ಬಡಗಿ, ಹರ್ತಿಕೋಟೆ. ಈ ಚುನಾವಣಾ ಚಕ್ರ ಅಂತ ಈ ದಿನ ನಮ್ಮೂರಿಗೆ ಮಾಧ್ಯಮದವರು ಬಂದಿದ್ದಾರೆ. ನಾನು ಯಾವ ಪಕ್ಷದ ಪರನೂ ಅಲ್ಲ, ವಿರೋಧನೂ ಅಲ್ಲ. ಹಾಗಾಗಿ ಚುನಾವಣೆ ಯಾವ ರೀತಿ ನಡೀತೈತೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ನಾನು ಮತ ಚಲಾವಣೆ ಮಾಡಾಕಿಡ್ದಾಗಿನಿಂದ ಚುನಾವಣೆಯಲ್ಲಿ ಆಮಿಷಗಳ ಭರಪೂರನೇ ಹರಿದಿದೆ. ಹಾಗಾಗಿ ಸಾರ್ವಜನಿಕರು, ಇವರು ಯಾವುದೇ ಹಣ ಹೆಂಡ ಲಿಕ್ಕರ್ ಕುಕ್ಕರ್ ಏನೇ ಆಗಲಿ, ಅವಕ್ಕೆ ಯಾವಾಗೂ ಇವನ್ನ ಎಲ್ಲ ಇವರು ಇಲ್ಲದೆ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಚುನಾವಣೆನ ನಡೆಸ್ತಾರೆ ಅಂತಕ್ಕಂಥದ್ದು ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ಜನಗಳೇ ಇದ್ರ ಬಗ್ಗೆ ಮನವರಿಕೆ ಮಾಡಿಕೊಂಡು ಪ್ರಾಮಾಣಿಕವಾದ ಮತವನ್ನು ನೀಡಿ ಅರ್ಹ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸ್ಬೇಕು. ನನ್ನ ಹೆಸರು ಕೆಂಪಣ್ಣ ಅಂತೇಳಿ, ಹರ್ತಿಕೋಟೆ. ಕೆಲವು ಊರುಗಳಲ್ಲಿ ಶಾಸಕರು ಯಾರು ಅಂತಲೇ ಗೊತ್ತಿಲ್ಲ, ಶಾಸಕರು ಯಾರು ಅಂತಲೂ ಗೊತ್ತಿಲ್ಲ. ಮತ್ತು ಎಲ್ಲ ರಸ್ತೆ ಚರಂಡಿಗಳು ಸಾಕಷ್ಟು ಹಾಳಾಗಿದೆ, ಯಾವುದು ಚರಂಡಿ ಇಲ್ಲ, ರಸ್ತೆ ಇಲ್ಲ, ಸಿಸಿ ರೋಡ್ ಇಲ್ಲ. ಅವ್ರಿಗೆ ಬೇಕು ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ, ಅವ್ರವ್ರು ಯಾರ್ಯಾರಿಗೆ ಬೇಕು ಎಲ್ಲೆಲ್ಲಿ ಬೇಕಲ್ಲಿ ಮಾಡಿರ್ತಾರೆ. ಇಲ್ಲಿ ಅಭಿವೃದ್ಧಿ ಶೂನ್ಯ. ಆಮೇಲೆ ಭದ್ರಾ ಮೇಲ್ದಂಡೆ, RTMC TMC ಎಲ್ಲ ಇದು ಭದ್ರಾ ಮೇಲ್ದಂಡೆದು SM ಕೃಷ್ಣ ಸರ್ಕಾರದಲ್ಲಿ ಪ್ರಾರಂಭ ಆಗಿದ್ದು, 15,000 ಕೋಟಿ ಅವತ್ತು ಸರ್ವೆಗೆ ಇಟ್ಟು ಅಲ್ಲಿಂದ ಬಂದಂಥ ಮುಖ್ಯಮಂತ್ರಿಗಳೆಲ್ಲರೂ ಅದಕ್ಕೆ ಸಹಕಾರ ಕೊಟ್ಟರೆ ಮಾಡಿದ್ದಾರೆ. ನಾವೇ ಮಾಡಿದ್ವಿ, ನೀವೇ ಮಾಡಿದ್ವಿ ಅನ್ನೋದೇನಾದರೂ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಎಲ್ಲ ಸರ್ಕಾರದಲ್ಲೂ ಭದ್ರಾ ಮೇಲ್ದಂಡೆ ಆಗಿದೆ. ಹಾಗಾಗಿ ಇಲ್ಲಿ ಅಭಿವೃದ್ಧಿ ಮತ್ತು ಶಾಸಕರನ್ನು ಕಾಣದೇ ಮರೀಚಿಕೆ, ಯಾವಾಗ ಬರ್ತಾರೋ ಇಲ್ಲಿ ಬರ್ತಾರೋ ದೇವ್ರಿಗೆ ಗೊತ್ತು, ನಾವಂತೂ ನೋಡಿಲ್ಲ. ಹಂಗಾಗಿ ಸುಧಾಕರ್ ಸಾಹೇಬರು ಕಾಂಗ್ರೆಸ್ ಸರ್ಕಾರದಿಂದ ಹೋಸರಿ MLA ಆದಾಗ ಒಳ್ಳೆ ಅಭಿವೃದ್ಧಿ ಕೆಲಸನೂ ಮಾಡಿದರು. ಈಗಲೂ ಜನಪರವಾದ ಅಲೆ ಇದೆ, ಈ ಸರಿ ಅವರೇ ಬಂದರೆ ಮುಂದೆ ಅಭಿವೃದ್ಧಿ ಕೆಲಸ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಈಗೇನು ನಮ್ಮ ಹಾಲಿ ಶಾಸಕರಿದ್ದಾರೆ, ಅವರು ಅಭಿವೃದ್ಧಿ ಮಂತ್ರದ ದಂಡವನ್ನು ಹಿಡ್ಕೊಂಡು ಕ್ಷೇತ್ರದಾದ್ಯಂತ ಒಳ್ಳೊಳ್ಳೆ ಉತ್ತಮವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವೇನಂತಂದರೆ ಸುಮಾರು 4,800 ಅಲೆಮಾರಿ ವಸತಿ ಯೋಜನೆಯಲ್ಲಿ 4,800 ಮನೆಗಳನ್ನು ಕೊಡ ಈಗ ಆಲ್ರೆಡಿ ಕೊಟ್ಟಿದ್ದಾರೆ. ಅದಾದ್ರ ನಂತರ ಮತ್ತೆ ಜನರಲ್ಲಿಗೂ ಕೂಡ 3,000 ಮನೆಗಳನ್ನು ತಂದು ಈಗ ಹಂಚಿಕೆ ಆಗ್ತಾಯಿದ್ದಾವೆ. ಆಮೇಲೆ ಯಾವುದೇ ಪ್ರತಿಯೊಂದು ಊರಲ್ಲಿ ಕೂಡ CC ರಸ್ತೆಗಳನ್ನು ಮಾಡೋದ್ರ ಮೂಲಕ 17 TMC ಅಷ್ಟು ನೀರನ್ನು ಭದ್ರಾ ಮೇಲ್ದಂಡೆ ಯೋಜನೆ ಅಡಿಯಲ್ಲಿ ವಾಣಿವಿಲಾಸ ಸಾಗರಕ್ಕೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಇನ್ನಷ್ಟು ಹೆಚ್ಚು ಶಕ್ತಿಯನ್ನು ತುಂಬಿ ಇನ್ನೂ ಕಡೆ ಬಾರಿ ಗೆದ್ದಿರ್ತಕ್ಕ ಇನ್ನು ಹೆಚ್ಚು ಹೆಚ್ಚು ಅತ್ಯಧಿಕ ಮತಗಳಿಂದ ಅವರೇ ಗೆಲಿತಾರೆ ಅನ್ನೋ ವಿಶ್ವಾಸನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ನನ್ನ ಹೆಸರು ಮಾಂತೇಶ್, ಹರ್ತಿಕೋಟೆ. ಈ ಒಂದು ಭಾಗದಲ್ಲಿ ನಮ್ಮ ಹಿರಿಯೂರು ತಾಲೂಕಿನಲ್ಲಿ ವಾಣಿವಿಲಾಸ ಸಾಗರ ಒಂದು ಜೀವನಾಡಿ. ಇದಕ್ಕೆ ಮೂಲ ಕಾಂಗ್ರೆಸ್ ಸರ್ಕಾರದಲ್ಲಿ SM ಕೃಷ್ಣದಿಂದ ಇದು ಮೂಲ ಅಭಿವೃದ್ಧಿ ಆಗಲಿಕ್ಕೆ ಒಂದು ಮೊದಲ ಅನುದಾನವನ್ನು ಕೊಟ್ಟರು ಸುಧಾಕರ್ ಅವರು. ಈ ಭಾಗದಲ್ಲಿ ಹಿಂದೆ 10 ವರ್ಷ ಶಾಸಕರಾದ ಕಾಲದಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಂದರ್ಭದ ಅವರನ್ನು ಸೋಲಿನ ದವಡೆಗೆ ತಂತು. ಈಗ ಜನ ಅಭಿವೃದ್ಧಿ ಪರವಾಗಿ
ಸುಧಾಕರ್ ಮಾಡಿರ್ತಕ್ಕಂಥ ಕೆಲಸಗಳ ಪರವಾಗಿ ಅವರು ಮಾಡಿರ್ತಕ್ಕಂಥ ನೂರಾರು ಕೋಟಿ ಕೆಲಸಗಳನ್ನು ನೆನೆಸ್ತಾ ಇದ್ದಾರೆ. ಈ ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚಿನದಾಗಿ ಸುಧಾಕರನ್ನು ಬೆಂಬಲಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಹೊಂದಿದ್ದಾರೆ. ಇದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಮತದಾರರ ಮಾತು. ಇಲ್ಲಿ ಅಭಿವೃದ್ಧಿ ಪರವಾದ ಕೂಗು ಇದೆ, ವಿರೋಧದ ಅಲೆಯೂ ಇದೆ. ಜೊತೆಗೆ ಇಲ್ಲಿ ಸ್ಥಳೀಯರು ಬಂದರೆ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥ ಕೂಗು ಕೂಡ ಇದೆ. ಇದು ಹೀಗೆ ಮುಂದುವರೆದು ಮುಂಬರುವಂಥ ಚುನಾವಣೆಯಲ್ಲಿ ಯಾವ ರೀತಿಯ ಮತದಾರ ಪ್ರಭು ಅವರ ಆಯ್ಕೆಯನ್ನು ಮಾಡಿಕೊಳ್ತಾನೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗಿದೆ. ಇದು ಚುನಾವಣಾ ಚಕ್ರದ ಜನಾಭಿಪ್ರಾಯದ ಮಾತು. ಹೀಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪು ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು, ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.